ಆದೇಶದ ಬೆನ್ನಲ್ಲೇ ಕಾವೇರಿ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು. ಯಾವುದೇ ಪ್ರತಿಕ್ರಿಯೆಯನ್ನ ಕೊಡದೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಕಾವೇರಿ ನಿವಾಸಕ್ಕೆ ತೆರಳಿದ್ದಾರೆ ಹಾಗೂ ಆಪ್ತ ಸಚಿವರೊಂದಿಗೆ ಸಿಎಂ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಹೈ ವೋಲ್ಟೇಜ್ ಸಭೆಯನ್ನ ಇವತ್ತು ನಡೆಸ್ತಾರೆ ಅನ್ನೋ ಡೀಟೇಲ್ಸ್ ಅನ್ನ ನಾವು ಆಗ್ಲೇ ಕೊಡ್ತಾ ಇದ್ವಿ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ ಸಿಎಂಗೆ ವ್ಯತಿರಿಕ್ತವಾದಂತಹ ತೀರ್ಪು ಬಂದ ಬೆನ್ನಲ್ಲೇ ಕಾನೂನು ವಿಕಲ್ಪ ಹಾಗೂ ಕಾಂಗ್ರೆಸ್ನ ಒಂದಷ್ಟು ಬೆಳವಣಿಗೆ ಕುರಿತಂತೆ ಮಹತ್ವದ ಚರ್ಚೆ ನಡೆಸೋದಕ್ಕೆ ತಮ್ಮ ಸಂಪುಟದ ಸಹೋದ್ಯೋಗಿಗಳನ್ನ ಕರೆಸಿಕೊಂಡಿದ್ದಾರೆ. ತೀರ್ಪು ಬರೋ ಕೆಲ ಗಂಟೆಗಳ ಮುಂಚೆ, ಕೆಲ ನಿಮಿಷಗಳ ಮುಂಚೆ ಅವರು ಖಾಸಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಮುರಳಿ ಹಾಗೂ ರವೀಶ್. ರವೀಶ್, ಸಿಎಂ ತೀರ್ಪು ಬರ್ತಾ ಇದ್ದ ಹಾಗೆ ಸಚಿವರ ಜೊತೆಗೆ ಸಭೆಯನ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರ? ಇನ್ನೇನು ಸ್ಟಾರ್ಟ್ ಮಾಡ್ಬೇಕಾ? ಇದ್ರ ಅಜೆಂಡಾ ಏನು? ಡೀಟೇಲ್ಸ್ ಏನೇನು ಸಿಗ್ತಾ ಇದೆ? ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ತೀರ್ಪು ಬರುವ ಮುನ್ನವೇ ಖಾಸಗಿ ಹೋಟೆಲ್ನಿಂದ ಸಿಎಂ ಸಿದ್ದರಾಮಯ್ಯ ಅವರು ತೆರಳಿರ್ತಕ್ಕಂಥದ್ದು ಅಂದರೆ ಎಲ್ಲವೊಂದು ಕಡೆ ಖಾಸಗಿ ಹೋಟೆಲ್ ನಡೆದಿರ್ತಕ್ಕಂಥ 5ನೇ ಸೇಫ್ ಆನ್ಯುವಲ್ ಕನ್ವೆನ್ಷನ್ ಏನಿತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, ಸಿಎಂ ಡಿ ಸಿ ಎಂ ಜೊತೆಯಲ್ಲೇ ಇದ್ರು. ಆದರೆ ಸ್ವಾಗತ ಭಾಷಣ ಎಲ್ಲವನ್ನೂ ಕೂಡ ತರಾತುರಿಯಲ್ಲೇ ಮುಗಿಸಿದಂಥ ಸಿಎಂ ಅವರು ಮೊದಲೇ ಆ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿ ಆ ಒಂದು ಕಾರನ್ನು ಏರಿದ್ರು. ಅಂದರೆ ಅಲ್ಲಿ ತೀರ್ಪನ್ನು ಓದ್ತಾ ಇರಬೇಕಾದ್ರೆ ಇಲ್ಲಿ ಕಾರನ್ನು ಏರಿ ಸಿದ್ದರಾಮಯ್ಯನವರು ಅವರ ಆಪ್ತ ಸಚಿವರಾಗಿರ್ತಕ್ಕಂಥ ಕೆ ಜೆ ಜಾರ್ಜ್ ಮತ್ತು ಎಚ್ ಸಿ ಮಾದೇವಪ್ಪ ಅವರ ಜೊತೆ ಹೋಗಿದ್ರು. ಅಂದರೆ ಕೆಲ ಸಚಿವರಿಗೂ ಕೂಡ ಬುಲಾವ್ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಪ್ತ ಸಚಿವರ ಜೊತೆ ಸಮಾಲೋಚನೆಯನ್ನು ಕೂಡ ನಡೆಸ್ತಾರೆ. ಯಾಕೆಂದರೆ ಈಗಾಗಲೇ ರಾಜ್ಯಪಾಲರ ಆದೇಶವನ್ನು ಎತ್ತಿಡಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂದೆ ಎರಡೂ ರೀತಿಯ ಹೋರಾಟಗಳನ್ನು ಸಿಎಂ ಸಿದ್ದರಾಮಯ್ಯ ಅವರು ಮಾಡಬೇಕಾಗುತ್ತೆ. ಒಂದು ಕಾನೂನಿನ ಹೋರಾಟ, ಇನ್ನೊಂದು ರಾಜಕೀಯ ಹೋರಾಟ. ಹಾಗಾಗಿ ಎರಡೂ ಹೋರಾಟಗಳ ಬಗ್ಗೆ ಕೂಡ ಆಪ್ತ ಸಚಿವರ ಜೊತೆ ಚರ್ಚೆಯನ್ನು ಮಾಡಬೇಕಾಗುತ್ತೆ. ಜೊತೆಗೆ ಈಗಾಗಲೇ ಮನು ಸಿಂಗ್ವಿ ಅವರು ಕೂಡ ಈಗಾಗಲೇ ಇರ್ತಕ್ಕಂಥದ್ದು ಅವ್ರ ಜೊತೆಯೂ ಕೂಡ ಸುಪ್ರೀಂ ಕೋರ್ಟ್ನ ಮೆಟ್ಟಿಲಿರುವಂಥ ಬಗ್ಗೆ ಕೂಡ ಅವ್ರ ಜೊತೆ ಕೂಡ ಚರ್ಚೆಯನ್ನು ನಡೆಸ್ತಾರೆ. ಯಾಕೆಂದರೆ ಈಗಾಗಲೇ ಹೈಕೋರ್ಟ್ನ ನ್ಯಾಯಾಧೀಶರು ಕೂಡ ಹೇಳಿದ್ದಾರೆ, ಚಾಲೆಂಜ್ ಮಾಡಿದ್ರೆ ಚಾಲೆಂಜ್ ಮಾಡಿ ಅಂತಲೂ ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಲೂ ಕೂಡ ಅಭಿಷೇಕ್ ಮನು ಸಿಂಘ್ವಿ ಈಗಾಗಲೇ ಕೋರ್ಟ್ನಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಸುಪ್ರೀಂ ಕೋರ್ಟ್ ಹೋಗೋ ಬಗ್ಗೆ ಸಾಧಕ ಬಾಧಕಗಳು ಏನು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ. ಅದು ಒಂದು ಭಾಗ. ಆದರೆ ಇನ್ನೊಂದು ರಾಜಕೀಯವಾಗಿ ಕೂಡ, ಅಂದರೆ ಈಗಾಗಲೇ ತನಿಖೆಗೆ ಮಧ್ಯಂತರ ಆದೇಶ ಏನಿತ್ತು ಅದು ತಡೆಯಾಜ್ಞೆ ಏನಿತ್ತು ಅದು ತೆರವಾಗಿದೆ. ಹಾಗಾಗಿ ಈಗ ತನಿಖೆ ಆಗಬೇಕಾಗುತ್ತೆ, FIR ದಾಖಲಾಗಬೇಕಾಗುತ್ತೆ, ಈ ಪ್ರಕ್ರಿಯೆಗಳು ಕೂಡ ನಡೀಬೇಕಾಗುತ್ತೆ. ಜೊತೆಗೆ ಜನಪ್ರತಿನಿಧಿ ನ್ಯಾಯಾಲಯಗಳು ಕೂಡ ಕೇಸ್ ಪೆಂಡಿಂಗ್ ಇದೆ. ಹಾಗಾಗಿ ಹೈಕೋರ್ಟ್ನ ತೀರ್ಪನ್ನು ನೋಡಿಕೊಂಡು ನಾವು ಆ ಒಂದು ಜಡ್ಜ್ಮೆಂಟನ್ನು ಕೊಡ್ತೀವಿ ಅಂತ ಕೂಡ ಅದನ್ನು ಕೂಡ ಒಂದು ರೀತಿಯಲ್ಲಿ ಕಾಯ್ದಿರಿಸಿದ್ರು. ಹಾಗಾಗಿ ಆ ಒಂದು ತೀರ್ಪು ಬರುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಸಿಎಂಗೆ ಒಂದು ರೀತಿಯಲ್ಲಿ ಸದ್ಯದ ಮಟ್ಟಿಗೆ ಸಂಕಷ್ಟ ಅಂತ ಕೂಡ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಆಪ್ತ ಸಚಿವರ ಜೊತೆ ಮುಂದಿನ ಹೆಜ್ಜೆಗಳು ಏನಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ ಮಮತಾ.